ಕನ್ಸಿಡರೇಷನ್ ಇದೆ ಬೆನಿಫಿಟ್ ಇದೆ ಎವ್ರಿಥಿಂಗ್ ಈಸ್ ಓಕೆ ಬಟ್ ವಾಟ್ ಈಸ್ ದ ಆಬ್ಜೆಕ್ಟ್ ಆಫ್ ದಟ್ ಕಾನ್ಸಿಡರೇಷನ್ ಆಬ್ಜೆಕ್ಟ್ ಆಫ್ ದಟ್ ಕಾಂಟ್ರಾಕ್ಟ್ ಕಾಂಟ್ರಾಕ್ಟಿನ ಉದ್ದೇಶ ಏನು ಒಳ್ಳೆಯ ಉದ್ದೇಶದಿಂದ ಕಾಂಟ್ರಾಕ್ಟನ್ನು ಮಾಡಿಕೊಂಡಿದ್ರೆ ಮಾತ್ರ ಅದನ್ನು ಲಾಫುಲ್ ಆಬ್ಜೆಕ್ಟ್ ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳಿ ಕರಿತೀವಿ ಈಗ ಒಂದು ಇಬ್ಬರು ವ್ಯಕ್ತಿಗಳು ದರೋಡೆ ಮಾಡೋದಕ್ಕೆ ಒಂದು ಕಾಂಟ್ರಾಕ್ಟನ್ನು ಮಾಡ್ಕೊಳ್ತಾರೆ ಈಗ ಲೆಟರ್ಸ್ ಎ ಒನ್ ಪರ್ಸನ್ ಹೈಯರ್ಸ್ ಅನದರ್ ಪರ್ಸನ್ ಟು ಕಿಲ್ ಎ ಮ್ಯಾನ್ ನನ್ನ ಶತ್ರುವನ್ನು ನೀನು ಸಾಯಿಸಿದರೆ ನಿನಗೆ ಹತ್ತು ಲಕ್ಷ ಕೊಡ್ತೀನಿ ದೆರ್ ಈಸ್ ಎ ಕಾಂಟ್ರಾಕ್ಟ್ ಇಬ್ಬರು ವ್ಯಕ್ತಿಗಳು ಒಪ್ಕೊಂಡಿದ್ದಾರೆ ಕನ್ಸಿಡರೇಷನ್ ಇದೆ ಬೆನಿಫಿಟ್ ಇದೆ ಬಟ್ ಈಸ್ ಇಟ್ ಲೀಗಲ್ ಈಸ್ ಇಟ್ ಲಾಫುಲ್ ಕೆನ್ ಐ ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ಟು ಕಿಲ್ ಎ ಪರ್ಸನ್ ಆರ್ ಕೆನ್ ಐ ಎಂಟರ್ ಇಂಟು ಎ ಕಾಂಟ್ರಾಕ್ಟ್ ಟು ಡೆಮಾಲಿಶ್ ಆರ್ ಡೆಸ್ಟ್ರಾಯ್ ಆರ್ ಡ್ಯಾಮೇಜ್ ಎ ಪ್ರಾಪರ್ಟಿ ಆಫ್ ಅದರ್ಸ್ ಅದರ್ ಪೀಪಲ್ಸ್ ಪ್ರಾಪರ್ಟಿ ಆರ್ ಗವರ್ಮೆಂಟ್ ಪ್ರಾಪರ್ಟಿ ಆರ್ ವಾಟ್ ಎವರ್ ಇಟ್ ಮೇ ಬಿ ವಿಧಾನಸೌಧವನ್ನು ಡೆಮಾಲಿಷ್ ಮಾಡೋದಕ್ಕೆ ನಾನೊಂದು ವ್ಯಕ್ತಿಗೆ ಕಾಂಟ್ರಾಕ್ಟ್ ಕೊಟ್ಟು ಒಂದು ಒಂದು ನೂರು ಕೋಟಿಯಷ್ಟು ಅಮೌಂಟ್ ಕೊಡ್ತೇನೆ ಬಾಂಬ್ ಬಿಟ್ಬಿಡು ಅಂತ ಹೇಳಿ ನಾನು ಕಾಂಟ್ರಾಕ್ಟ್ ಮಾಡಿದ್ರೆ ಡಸ್ ಇಟ್ ಬಿಕಮ್ಸ್ ಎ ಲಾಫುಲ್ ಕಾಂಟ್ರಾಕ್ಟ್ ಇಸ್ ಇಟ್ ಎ ಲೀಗಲ್ ಕಾಂಟ್ರಾಕ್ಟ್ ನೋ ಸೊ ಆಬ್ಜೆಕ್ಟ್ ಒಳ್ಳೇದಾಗಿರಬೇಕು ಅಸ್ ಎ ಫಾರ್ ಎಕ್ಸಾಂಪಲ್ ಮಿಸ್ಟರ್ ಎ ಟೇಕ್ಸ್ ಎ ಹೌಸ್ ಆನ್ ರೆಂಟ್ ಫ್ರಮ್ ಬಿ ಫಾರ್ ಟೆನ್ ತೌಸಂಡ್ ರುಪೀಸ್ ಪರ್ ಮಂತ್ ಅದೇ ಚೆನ್ನಾಗಿದೆಯಲ್ಲ ಇಟ್ಸ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್ ಥರನೇ ಇದೆಯಲ್ಲ ಎ ಅನ್ನೋನು ಬಿ ಅನ್ನೋನು ಮನೆಯನ್ನು ಬಾಡಿಗೆಗೆ ತಗೊಳ್ತಾನೆ ತಿಂಗಳಿಗೆ ಹತ್ತು ಸಾವಿರ ಬಾಡಿಗೆ ಸೊ ಎಲ್ಲ ಕರೆಕ್ಟ್ ಇದೆ ಕನ್ಸಿಡ್ರೇಷನ್ ಇದೆ ಇಬ್ಬರು ವ್ಯಕ್ತಿಗಳಿದ್ದಾರೆ ಆಫರ್ ಆಕ್ಸೆಪ್ಟೆನ್ಸ್ ಎವ್ರಿಥಿಂಗ್ ಈಸ್ ದೇರ್ ಆದರೆ ಎ ಆ ಮನೆಯನ್ನು ಯಾತಕ್ಕಾಗಿ ತಗೊಳ್ತಿದ್ದಾನೆ ಅದರಲ್ಲೊಂದು ಬ್ರೋತಲ್ ಹೌಸ್ ಮಾಡೋದಕ್ಕೆ ತಗೊಳ್ತಿದ್ದಾನೆ ದಿ ಆಬ್ಜೆಕ್ಟ್ ಆಫ್ ದ ಕಾಂಟ್ರಾಕ್ಟ್ ಈಸ್ ನಾಟ್ ಲೀಗಲ್ ಯಾವಾಗ ಕಾಂಟ್ರಾಕ್ಟಿನ ಆಬ್ಜೆಕ್ಟು ಲೀಗಲ್ ಆಗಿರೋದಿಲ್ವೋ ಅದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಯಾವ್ಯಾವ ಕೆಲಸಗಳನ್ನು ಸರ್ಕಾರ ಮಾಡಬಾರ್ದು ಅಂತ ಹೇಳುತ್ತೆ ಫಾರ್ಬಿಡನ್ ಬೈ ಲಾ ಕಳ್ತನ ದರೋಡೆ ಮರ್ಡರು ಗಲಾಟೆ ಇನ್ನೊಂದು ಇನ್ನೊಂದು ಈ ಥರದ್ದು ಯಾವ್ಯಾವದನ್ನು ನಾವು ಕಾನೂನಾತ್ಮಕವಾಗಿ ಮಾಡಬಾರ್ದೋ ಅಂಥ ಕೆಲಸಗಳನ್ನು ಮಾಡೋದಕ್ಕೆ ನಾವು ಕಾಂಟ್ರಾಕ್ಟ್ಗಳನ್ನು ಮಾಡಿಕೊಂಡ್ರೆ ಅದು వ్యాలిడ్ కాంట్రాక్ట్ ఆగోద సో టు ఇంజూర్ అదర్ పర్సన్స్ ఆర్ టు డ్యామేజ్ అదర్ పర్సన్స్ ప్రాపర్టీ ఆర్ రాబరీ డెకయిటీ కిల్లింగ్ మర్డర్ రేప్ అండ్ ఆల్ దీస్ థింగ్స్ కమ్స్ అండర్ దిస్ దేర్ ఫోర్ ఒక్క కాంట్రాక్ట్ వ్యాలిడ్ కాంట్రాక్ట్ అంత అనస్కో బరీ ఆఫర్ ఆక్సెప్టెన్సు కన్సిడరేషన్ ఫ్రీ కన్సెంట్ ఇద్దదు ఆబ్జెక్టు కీగల్గి ಕಾಂಟ್ರಾಕ್ಟಿನ ಉದ್ದೇಶ ಕೂಡ ಒಳ್ಳೆಯ ಉದ್ದೇಶ ಆಗಿರಬೇಕು ನಾ ಪ್ರೊಸೀಡಿಂಗ್ ಟು ದಿ ಸೆವೆಂತ್ ಪಾಯಿಂಟ್ ಸರ್ಟನಿಟಿ ಆಫ್ ಮೀನಿಂಗ್ ಸರ್ಟನಿಟಿ ಆಫ್ ಮೀನಿಂಗ್ ಬಿಕಾಸ್ ಯು ನೋ ಡಿಫರೆಂಟ್ ಟರ್ಮ್ಸ್ ಅಂಡ್ ಡಿಫರೆಂಟ್ ಎಕ್ಸ್ಪ್ರೆಷನ್ಸ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ವಿಲ್ ಗಿವ್ಸ್ ರೈಸ್ ಟು ಡಿಫ್ರೆಂಟ್ ಮೀನಿಂಗ್ಸ್ ನಾವು ಮಾತಾಡುವಂತಹ ಭಾಷೆಯಲ್ಲಿ ಒಂದೊಂದು ಪದಕ್ಕೆ ವಿಧ ವಿಧವಾದಂತಹ ಅರ್ಥಗಳಿರ್ಬೋದು ಅಂತಹ ಒಂದು ಅರ್ಥಗಳಿದ್ದಾಗ ನಾವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸನ್ನೇ ಕಾಂಟ್ರ್ಯಾಕ್ಟ್ ಮಾಡಿಕೊಳ್ಳುವಾಗ ಅದರ ಅರ್ಥ ತುಂಬ ಪರ್ಫೆಕ್ಟಾಗಿ ಮೊದಲೇ ಡಿಟರ್ಮೈನ್ ಮಾಡಿರಬೇಕು ಈಗ ಫಾರ್ ಎಕ್ಸಾಂಪಲ್ ನೋಡಿ ನಾವು ಒಂದು ಮನೆಯಲ್ಲಿ ಇಂಟೀರಿಯರ್ ಡೆಕೋರೇಷನನ್ನು ಮಾಡಬೇಕು ನಾನೊಬ್ಬ ಇಂಟೀರಿಯರ್ ಡೆಕೋರೇಟಿಂಗ್ ಕೆಲಸ ಮಾಡೋವಂಥವ್ರನ್ನ ಕರೆಸ್ತೀನಿ ನೋಡಿಪ್ಪ ನಮ್ಮ ಮನೆಯನ್ನು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿಕೊಡಿ ಪೇಂಟಿಂಗು ಅರೇಂಜ್ಮೆಂಟ್ಸು ಎವ್ರಿಥಿಂಗ್ ಡಿಸೈನ್ಸ್ ಎಲ್ಲ ಮಾಡಿ ಅಂತ ನಾನು ಹೇಳ್ತೀನಿ ಸೊ ಯಾವ ಡಿಸೈನ್ ಮಾಡಬೇಕು ಯಾವ ಕಲರ್ ಪೇಂಟ್ ಮಾಡಬೇಕು ಯಾವ ಥರ ಡಿಸೈನು ಯಾವ ಥರ ಶೇಪ್ಸ್ ಅನ್ನೋದನ್ನು ನಾನು ಫಿಕ್ಸ್ ಮಾಡೋದಿಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳ್ಬಿಡ್ತೀನಿ ಅವರು ಮಾಡಿಬಿಡ್ತಾರೆ ಕೆಲಸ ಮಾಡಿದ್ದಾದಮೇಲೆ ನನಗೆ ಇಷ್ಟ ಆಗೋದಿಲ್ಲ ಅವ್ರು ಹೇಳ್ತಾರೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ಚೆನ್ನಾಗಿ ಅನ್ನೋದಕ್ಕೆ ಅರ್ಥ ಏನು ಇಟ್ಸ್ ಗುಡ್ ಸೈ ಇಟ್ಸ್ ಗುಡ್ ಬಟ್ ಫಾರ್ ಮೀಟ್ ಈಸ್ ನಾಟ್ ಗುಡ್ ಕೆಲವರಿಗೆ ಗ್ರೀನ್ ಕಲರ್ ಈಸ್ ಗುಡ್ ಕೆಲವರಿಗೆ ಪಿಂಕ್ ಕಲರ್ ಈಸ್ ಗುಡ್ ಕೆಲವರಿಗೆ ಬ್ಲ್ಯಾಕ್ ಕಲರ್ ಈಸ್ ಗುಡ್ ಸೊ ಗುಡ್ ಅನ್ನೋದಕ್ಕೆ ದೇರ್ ಈಸ್ ನೋ ಪ್ರಾಪರ್ ಮೀನಿಂಗ್ ಅಲ್ವಾ ಸೊ ಪ್ರಾಪರ್ ಡಿಫೈನ್ಡ್ ಮೀನಿಂಗ್ ಇರುವಂತಹ ಟರ್ಮ್ಸನ್ನು ನಾವು ಕಾಂಟ್ರಾಕ್ಟಲ್ಲಿ ಬಳಸಿದ್ರೆ ಮಾತ್ರ ಅದು ಕಾಂಟ್ರಾಕ್ಟ್ ಅಂತ ಲೈಕ್ ಲೈಕ್ಸ್ ಎ ಪರ್ಸನ್ ಎಂಟರ್ಸ್ ಇಂಟು ಎ ಕಾಂಟ್ರಾಕ್ಟ್ ಎಂಟರ್ಸ್ ಇನ್ ಟು ಎ ಕಾಂಟ್ರಾಕ್ಟ್ ವಿತ್ ಬಿ ಟು ಸೆಲ್ ಹಂಡ್ರೆಡ್ ಕೆಜಿಸ್ ಆಫ್ ಆಯಿಲ್ ಅಂತ ಅನ್ಕೊಳ್ಳಿ

Without proper descriptions in detailed terms, the contract will become useless. So, certainty of meaning is one important element. Then, the eighth point is possibility of performance. Possibility of performance. Possibility of performance. Contracting a sahi haku antha vikti ಯಾವುದನ್ನು ಮಾಡೋದಿಕ್ಕೆ ಸಾಧ್ಯ ಇರುತ್ತೋ ಯಾವ ಒಂದು ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಇರುತ್ತೋ ಅಂಥದ್ದಕ್ಕೆ ಮಾತ್ರ ನಾವು ಕಾಂಟ್ರಾಕ್ಟ್ಗೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಲೆಟರ್ಸೆ ಟು ಪೀಪಲ್ ಆರ್ ಎಂಟರಿಂಗ್ ಇನ್ ಟು ಎ ಕಾಂಟ್ರಾಕ್ಟ್ ಲೆಟರ್ಸೆ ಐಮ್ ಐ ಆಮ್ ಗಿವಿಂಗ್ ಎನ್ ಆಫರ್ ಟು ಯು ನೋಡಿಪ್ಪ ನಿಮ್ಮಲ್ಲಿ ಯಾರ್ಯಾರಿಗೆಲ್ಲ ಸ್ವರ್ಗಕ್ಕೆ ಹೋಗೋದಕ್ಕೆ ಇಷ್ಟ ಇದೆಯೋ ಬನ್ನಿ ಹತ್ತು ಲಕ್ಷ ರೂಪಾಯಿ ಕೊಡಿ ನನ್ನ ಕೈಗೆ ನಾನು ನಿಮಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ರಂಭಾ ಊರ್ವಶಿ ಮೇನಕೈ ಎಲ್ಲ ತೋರಿಸ್ತೀನಿ ಇಸ್ ಇಸ್ ಇಟ್ ಪಾಸಿಬಲ್

Now, normally a day will have 24 hours i am entering into a contract come on give me 1 lakh i'll show you 48 hours in a day is it possible 48 hours in a day no it's not possible so possibility of performance is a very important criteria or <coughs> element which should be there in the performance of a contract now moving to the next one that is not declared to be void or illegal ನಾಟ್ ಡಿಕ್ಲೇರ್ಡ್ ಟು ಬಿ ವಾಯ್ಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ದ ಟರ್ಮ್ ವಾಯ್ಡ್ ವಾಯ್ಡ್ ಮೀನ್ಸ್ ಬೆಲೆ ಇಲ್ಲದೆ ಇರುವಂಥದ್ದು ಕ್ಯಾನ್ಸಲ್ಡ್ ಕ್ಯಾನ್ಸಲ್ಡ್ ನಾವು ಚೆಕ್ಸನ್ನು ಕ್ಯಾನ್ಸಲ್ ಮಾಡಿದಾಗ ವಾಯ್ಡ್ ಅಂತ ಬರೀತೀವಿ ಅಂದರೆ ಇದಕ್ಕೆ ಬೆಲೆ ಇಲ್ಲ ದಿಸ್ ಇಸ್ ನಾಟ್ ವ್ಯಾಲಿಡ್ ಸೊ ಕೆಲವು ಕಾಂಟ್ರಾಕ್ಟ್ಸನ್ನು ಕಾನೂನುಗಳು ವಾಯ್ಡ್ ಅಂತ ಹೇಳಿ ಡಿಕ್ಲೇರ್ ಮಾಡ್ತವೆ ಹೇಗೆ ಲೈಕ್

ಅಂಥ ಕಾಂಟ್ರಾಕ್ಟ್ಸು ವ್ಯಾಲಿಡ್ ಆಗೋದಕ್ಕೆ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ಮ್ಯಾರೇಜ್ ಕಾಂಟ್ರಾಕ್ಟ್ಸ್ ನನಗೊಂದು ಹುಡುಗಿಯನ್ನು ಮದುವೆ ಇಷ್ಟ ಇಲ್ಲ ಕಾನೂನು ನನ್ನ ಕೈಯ್ಯಲ್ಲಿ ಬಲವಂತವಾಗಿ ಇಲ್ಲ ನೀನು ಮದುವೆ ಮಾಡ್ಕೊಳ್ಳೇಬೇಕು ಆ ಹುಡುಗಿನ ಅಂತ ನೋ ಬಿಕಾಸ್ ಐ ಆಮ್ ನಾಟ್ ವಿಲ್ಲಿಂಗ್ ಟು ಡೂ ದ್ಯಾಟ್ ದ ಗೌರ್ಮೆಂಟ್ ಕೆನಾಟ್ ಎನ್ಫೋರ್ಸ್ ಮೀ ದೇರ್ ಫೋರ್ ಗೌರ್ಮೆಂಟ್ ಕೆಲವು ಕಾಂಟ್ರಾಕ್ಟ್ಸನ್ನು ಎನ್ಫೋರ್ಸ್ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ವಾಯ್ಡ್ ಮಾಡಿರುತ್ತೆ ಅಥವಾ ಇಲೀಗಲ್ ಅಂತ ಟ್ರೀಟ್ ಮಾಡಿರುತ್ತೆ ಅಂಥದ್ದನ್ನು ನಾವು ವ್ಯಾಲಿಡ್ ಕಾಂಟ್ರಾಕ್ಟ್ಸ್ ಅಂತ ಕನ್ಸಿಡರ್ ಮಾಡೋದಕ್ಕೆ ಬರೋದಿಲ್ಲ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಲೀಗಲ್ ಫಾರ್ಮ್ಯಾಲಿಟೀಸ್ ಲೀಗಲ್ ಫಾರ್ಮ್ಯಾಲಿಟೀಸ್ ಅಂದರೆ ಏನು ಒಂದು ಕಾಂಟ್ರಾಕ್ಟ್ ಹೇಗಿರಬೇಕು ಓರಲ್ ಆಗಿರಬೇಕಾ ರಿಟರ್ನ್ ಆಗಿರಬೇಕಾ ಬಾಂಡ್ ಪೇಪರ್ ಮೇಲೆ ಮಾಡಿರಬೇಕಾ ಅದಕ್ಕೆ ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರಬೇಕು ಯಾರ್ಯಾರು ಸಹಿ ಮಾಡಿರಬೇಕು ಅದನ್ನು ರಿಜಿಸ್ಟರ್ ಮಾಡಿರಬೇಕಾ ಬಿಕಾಸ್ ಯು ನೋ ಇಫ್ ದೆರ್ ಈಸ್ ಎ ಓರಲ್ ಕಾಂಟ್ರಾಕ್ಟ್ ಬಿಟ್ವೀನ್ ಟೂ ಪೀಪಲ್ ಇಫ್ ದೆ ಕೋರ್ಟು ಇಫ್ ದೆ ಗೋ ಟು ಕೋರ್ಟ್

Valid contract.